ಮೊದಲು ಪ್ರಾನಿಗೆ ಉಪ್ಪು ಹಾಗೂ ಹಳದಿ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಬಾಣಲೆ ತಗೊಂಡು ಅದರಲ್ಲಿ ಪ್ರಾನ್ ಹಾಗೂ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಿರಿ ಇನ್ನೊಂದು ಬಾಣಲೆಯಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ 10 ರಿಂದ 12 ಹಾಕೊಳ್ಳಿ ಹಾಗೂ ಗುಂಡು ಮೆಣಸನ್ನು ಹಾಕೊಳ್ಳಿ ನಿಮಗೆ ಯಾವ ತರ ಸ್ಪೈಸಿ ಬೇಕು ಆ ತರ ಹಾಕೊಳ್ಳಿ ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 5 ನಿಮಿಷ ನಂತರ ಕಲರ್ ಈ ತರ ಇರುತ್ತೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇವಾಗ ಕೋಕೋನಟ್ ತುರಿ ಹಾಕಿ ಇದಕ್ಕೆ 1 ಕೋಕೋನಟ್ ಅಷ್ಟು ಹಾಕಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇವಾಗ ಟೇಸ್ಟ್ ಜಾಸ್ತಿ ಬರುತ್ತೆ ಹಾಗೂ ಇದಕ್ಕೆ 1 ಪೀಸ್ ಟ್ಯಾಮರಿನ್ ಹಾಕಿ ಹಾಗೂ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಇವಾಗ ಪ್ರಾನ್ ಬಾಯ್ಲ್ ಆಗಿದ್ಯಾ ಚೆಕ್ ಮಾಡಿ ಹಾಗೂ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ಪ್ರಾನ್ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ನಾವಿಲ್ಲಿ ಮಣ್ಣಿನ ಮಡಿಕೆ ಯೂಸ್ ಮಾಡ್ತಿದ್ದೀವಿ ಫಿಶ್ ಮಾಡಕ್ಕೆ ನೀವು ಟ್ರೈ ಮಾಡಬಹುದು ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ರುಬ್ಬಿದ ಮಸಾಲೆಯನ್ನು ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಗಟ್ಟಿ ಹಿಂಗ್ ಅನ್ನು ನೀರು ಮಾಡಿ ಹಾಕಿದೀವಿ ನೀವು ಬೇಕಾದ್ರೆ ಹಿಂಗ್ ಪೌಡರ್ ಕೂಡ ಹಾಕಬಹುದು ಕುದಿಯಕ್ಕಿಟ್ಟ ಪ್ರಾನ್ ನೀರನ್ನು ಇದಕ್ಕೆ ಹಾಕಿ ರುಚಿ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬರಬೇಕು ಚೆನ್ನಾಗಿ ಇವಾಗ ಕುದಿ ಬಂದಿದೆ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದಾದ ಮೇಲೆ ಇವಾಗ ಪ್ರಾನ್ ಅನ್ನು ಹಾಕಿ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಾಡಿದ ಹಿಂಗ್ ನೀರನ್ನು ಹಾಕಿ ಹಾಗೂ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಆಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಕುದಿ ಬಂದಿದೆ ಪ್ರಾನ್ ಕರಿ ಇವಾಗ ರೆಡಿ ಆಗಿದೆ ನೀವು ಬೇಕಾದ್ರೆ ಅನ್ನ ಅಥವಾ ಶಾವಿಗೆಯಲ್ಲೂ ಹಾಕಿ ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್